ಸ್ವಾಗತ, ನಾನು ಸ್ಮಿತಾ. ಜನವರಿ 22ರಂದು ಅಯೋಧ್ಯೆ ಶ್ರೀರಾಮ ಮಂದಿರದ ಲೋಕಾರ್ಪಣೆಗೆ ತುಮಕೂರು ಜಿಲ್ಲೆಯಿಂದ 3 ಸ್ವಾಮೀಜಿ ಅವರಿಗೆ ಅವಕಾಶ ಬಂದಿದೆ. ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮೀಜಿ, ಬೆಳ್ಳಾವಿ ಕಾರದೇಶ್ವರ ಮಠದ ಕಾರದ ವೀರಬಸವ ಸ್ವಾಮೀಜಿ ಹಾಗೂ ಗುಬ್ಬಿ ತಾಲೂಕಿನ ಗೊಲ್ಲಹಳ್ಳಿಯ ಸಿದ್ಧಲಿಂಗೇಶ್ವರ ಮಠದ ವಿಭವ ವಿದ್ಯಾಶಂಕರ ಸ್ವಾಮೀಜಿಗೆ ಆಹ್ವಾನ ಬಂದಿದೆ. ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ತುಮಕೂರು ಜಿಲ್ಲೆಯಿಂದ 3 ಸ್ವಾಮೀಜಿ ಅವರಿಗೆ ಅವಕಾಶ ಬಂದಿದೆ. ಸಿದ್ಧಗಂಗಾ ಮಠ ಸಿದ್ಧಲಿಂಗ ಸ್ವಾಮೀಜಿ, ಬೆಳ್ಳಾವಿ ಕಾರದೇಶ್ವರ ಮಠದ ಕಾರದ ವೀರಬಸವ ಸ್ವಾಮೀಜಿ ಹಾಗೂ ಗುಬ್ಬಿ ತಾಲೂಕಿನ ಗೊಲ್ಲಹಳ್ಳಿಯ ಸಿದ್ಧಲಿಂಗೇಶ್ವರ ಮಠದ ವಿಭವ ವಿದ್ಯಾಶಂಕರ ಸ್ವಾಮೀಜಿಗಳಿಗೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರದ ಹೆಸರಿನಲ್ಲಿ ಮಠಕ್ಕೆ ಆಹ್ವಾನ ಕಳುಹಿಸಿದ್ದಾರೆ. ಶ್ರೀರಾಮ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕಾರ್ಯಕ್ರಮಕ್ಕೆ 3 ಶ್ರೀಗಳು ತೆರಳಲಿದ್ದಾರೆ. ತುಮಕೂರಿನ ಹೊರವಲಯದ ಮಾರನಾಯಕನ ಪಾಳ್ಯದಲ್ಲಿ ಸಮರ್ಥ ಸದ್ಗುರು ಬ್ರಹ್ಮ ಚೈತನ್ಯ ಟ್ರಸ್ಟ್ ವತಿಯಿಂದ ಬ್ರಹ್ಮ ಚೈತನ್ಯ ಮಹಾರಾಜ್ ಗೋಂದಾವಲೇಕರ್ ಅವರ 110ನೇ ಆರಾಧನಾ ಮಹೋತ್ಸವವನ್ನ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಬ್ರಹ್ಮ ಚೈತನ್ಯ ಮಹಾರಾಜ್ರವರ ಆರಾಧನಾ ಬ್ರಹ್ಮ ಚೈತನ್ಯ ಆಶ್ರಮದಲ್ಲಿ ಬೆಳಗ್ಗೆಯಿಂದ ಕಾಕಡಾರತಿ, ಗೋಪೂಜೆ, ಗುರುಪೂಜೆ, ರುದ್ರಾಭಿಷೇಕ, ಅಷ್ಟೋತ್ತರ ಪೂಜೆಗಳು, ವಿವಿಧ ಹೋಮಾದಿಗಳು ನೆರವೇರಿತು. ಇದೇ ವೇಳೆ ವಿವಿಧ ಭಜನಾ ಮಂಡಳಿಯಿಂದ ನಡೆದ ಭಜನಾ ಕಾರ್ಯಕ್ರಮ ಮೂಲಕ ಬ್ರಹ್ಮ ಚೈತನ್ಯರಿಗೆ ಭಕ್ತಿ ಸಮರ್ಪಿಸಿತು. ವರ್ಷವೂ ತುಮಕೂರಿನ ವಿವಿಧೆಡೆ ಬ್ರಹ್ಮ ಚೈತನ್ಯರ ಆರಾಧನಾ ಮಹೋತ್ಸವ ನಡೆಸಲಾಗುತ್ತಿದ್ದು, ಕಳೆದ 3 ವರ್ಷಗಳಿಂದ ಬ್ರಹ್ಮ ಚೈತನ್ಯ ಆಶ್ರಮದಲ್ಲಿ ಆರಾಧನಾ ಮಹೋತ್ಸವ ನಡೆಸಿಕೊಟ್ಟು ಬರಲಾಗುತ್ತಿದೆ ಅಂತ ಕೃಷ್ಣ ಅಧ್ಯಕ್ಷ ಶ್ರೀನಿವಾಸ ಶರ್ಮ ಹೇಳಿದರು. ಸುಮಾರು 40 ವರ್ಷಗಳಿಂದ ಬ್ರಹ್ಮ ಚೈತನ್ಯ ಆರಾಧನಾ ಕಾರ್ಯಕ್ರಮವನ್ನು ತುಮಕೂರು ನಗರದಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇತ್ತೀಚೆಗೆ 3 ವರ್ಷಗಳಲ್ಲಿ ಮಾರನಾಯಕನ ಪಾಳ್ಯ ತುಮಕೂರು ಕಸಬಾ ಮಾರನಾಯಕನ ಪಾಳ್ಯದಲ್ಲಿ 20 ಗುಂಟೆ ಜಮೀನನ್ನು ಕೊಂಡು ಅಲ್ಲಿ 3 ವರ್ಷದಿಂದಲೂ ಕೂಡ ಶ್ರೀರಾಮ ಮಂದಿರವನ್ನು ನಿರ್ಮಾಣವನ್ನು ಮಾಡಿ ಮತ್ತು ಮೇಲೆ ಡೈನಿಂಗ್ ಹಾಲು, 10 ರೂಮುಗಳು ಮತ್ತು ಗೋಶಾಲೆ, ವೃದ್ಧಾಶ್ರಮದ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ವಿ. ಪ್ರಕೃತ ಇಂದು ಶ್ರೀ ಸದ್ಗುರು ಬ್ರಹ್ಮಚೈತನ್ಯ ಮಹಾರಾಜ್ ಗೋಂದಾವಳೇಕರ್ ಅವರ 110ನೇ ಆರಾಧನಾ ದಿನ, ಪುಣ್ಯತಿಥಿಯ ದಿನವನ್ನು ಆಚರಣೆ ಮಾಡ್ತಾ ಇದ್ವಿ. ಇವತ್ತು ಬೆಳಗಿನಿಂದಲೂ ಕೂಡ ಭಜನಾ ಮಂಡಳಿಯವರು ಬೇರೆ ಬೇರೆಯವರು ಬಂದು ಭಜನೆಯನ್ನು ನಡೆಸಿಕೊಟ್ಟಿದ್ದಾರೆ. ಪುರಂದರ ವಿಠಲ ಮಂಡಳಿಯವರು ಮೊಟ್ಟ ಮೊದಲ ಭಜನೆಯನ್ನು ಸುಮಾರು 15-20 ಜನ ಬಂದು ಅವರ ನಾಮಸ್ಮರಣೆಯನ್ನು ಮಾಡಿ ಹೋಗಿದ್ದಾರೆ ಈಗ. ಮತ್ತು ಈಗ 2ನೇ ಭಜನಾ ಮಂಡಳಿ ಬಾಣಾವರದ ಭಜನಾ ಮಂಡಳಿಯವರು ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಅವರು ಒಂದು 20 ಜನ ಬಂದು ಅವರು ಅಮೋಘವಾಗಿರ್ತಕ್ಕಂತಹ ಒಂದು ಭಜನಾ ಕಾರ್ಯಕ್ರಮವನ್ನು, ಭಗವನ್ ನಾಮಸ್ಮರಣೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಮತ್ತು ಸದ್ಗುರು ಪಾದಕೆಗೆ ಅಭಿಷೇಕ, ಪೂಜೆ ಮತ್ತು ಹವನ, ಹೋಮ ಇವೆಲ್ಲವೂ ಕೂಡ ನಡೆದಿದೆ ಈಗ. ಇಂದಿನ ಒಂದು ಕಾರ್ಯಕ್ರಮವನ್ನು ಸುಮಾರು ಒಂದು 200 ಜನ ಬಂದು ಆಗಮಿಸಿ ಬಂದಿದ್ದಾರೆ. ಅವರಿಗೆಲ್ಲ ತೀರ್ಥ ಪ್ರಸಾದ. ಬೆಳಗ್ಗೆಯಿಂದ ತುಮಕೂರು ಸೇರಿದಂತೆ ವಿವಿಧ ಭಾಗಗಳಿಂದ ಭಕ್ತಾದಿಗಳು ತಂಡೋಪತಂಡವಾಗಿ ಆಗಮಿಸುತ್ತಿದ್ದಾರೆ. ಈ ಮಂದಿರಕ್ಕೆ ಖರ್ಚಾಗಿರತಕ್ಕಂಥದ್ದು ಇದುವರೆಗೂ ಕೂಡ ಇಲ್ಲಿ ಸೈಟನ್ನು 20 ಗುಂಟೆ ಜಮೀನಿದೆ, 20 ಗುಂಟೆ ಜಮೀನನ್ನು ಕೂಡ ಕೊಂಡುಕೊಂಡವು. ಆ ರಿಜಿಸ್ಟ್ರೇಷನ್ ಎಲ್ಲ ಆಗುವ ನಮ್ಮ ಕೈ ಬರುವ ಹೊತ್ತಿಗೆ 55 ಲಕ್ಷ ಖರ್ಚಾಗಿದೆ. ಮತ್ತು ಬಿಲ್ಡಿಂಗ್ಗಳನ್ನು ಡೈನಿಂಗ್ ಹಾಲು ಮೇಲ್ಗಡೆ 10 ರೂಮು ಕಟ್ಟಿದ್ದೀವಿ, ಗೋಶಾಲೆ ಇದೆ ಮತ್ತು ಶ್ರೀರಾಮರ ಗರ್ಭಗುಡಿ ಮತ್ತು ಸಭಾಂಗಣ, ಇದಕ್ಕಾಗಿ 3.5 ಕೋಟಿ ಹಣ ಖರ್ಚಾಗಿದೆ. ಇದಕ್ಕೆ ಯಾವ ಒಂದು ಸರ್ಕಾರದಿಂದಲೂ ಕೂಡ ನಮಗೆ ಸಹಕಾರ ಬಂದಿಲ್ಲ. ಜನಗಳ ಸಹಕಾರವೇ ನಮಗೆ ಪೂರ್ಣವಾಗಿ ಇದ್ದು ಅವರೇ ಸಹಕಾರವನ್ನು ಕೊಡ್ತಾ ಇದ್ದಾರೆ. ನಾವು ಕೂಡ ಜೋಳಿಗೆಯನ್ನು ಹಾಕ್ಕೊಂಡು ಪ್ರತಿಯೊಂದು ಮನೆಮನೆಗೂ ಕೂಡ ಹೋಗಿ ಇಂಥ ಒಂದು ಅಮೋಘವಾಗಿರ್ತಕ್ಕಂಥ ಅದ್ಭುತವಾದ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಸಮಾಜಕ್ಕೆ ಕೊಡುಗೆಯಾಗಿ ನಾವು ನೀಡ್ತಾ ಇದ್ದೀವಿ. ನೀವು ಕೂಡ ಸಹಕಾರ ಕೊಡಿ ಅಂತ ಹೇಳಿದ್ದೀವಿ. ಜನರು ಕೂಡ ನಮ್ಮ ಒಂದು ಮಾತಿಗೆ ಸ್ಪಂದಿಸಿದ್ದಾರೆ, ಸಹಕಾರವನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ಅನಂತ ಧನ್ಯವಾದವನ್ನು ಮತ್ತೊಮ್ಮೆ ಅರ್ಪಿಸ್ತೇನೆ. ಬ್ರಹ್ಮಚೈತನ್ಯ ಆರಾಧನೆ ತುಮಕೂರಿನಲ್ಲಿ ನಾವು ಸತತವಾಗಿ 40 ವರ್ಷದಿಂದಲೂ ಕೂಡ ಪ್ರತಿ ವರ್ಷ ಬ್ರಹ್ಮಚೈತನ್ಯ ಆರಾಧನೆಯನ್ನು ಏರ್ಪಡಿಸ್ಕೊಂಡು ಬರ್ತಾ ಇದ್ದೀವಿ. ಈ ವರ್ಷವೂ ಕೂಡ ಅದೇ ರೀತಿ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಈ ಬ್ರಹ್ಮಚೈತನ್ಯ ಆಶ್ರಮ ಮಾರನಾಯಕನ ಪಳ್ಳಿಯ ಅಂದರೆ ಸಿದ್ಧಗಂಗಾ ಮಠದ ಹಿಂಭಾಗದಲ್ಲಿ ಇರುವಂತಹ ನಮ್ಮ ಆಶ್ರಮದ
ಆಶ್ರಯದಲ್ಲಿ ನಡೀತಾ ಇದೆ. ಆಶ್ರಮದ ಕಾರ್ಯಕ್ರಮಗಳಲ್ಲಿ ಇವತ್ತು ಬೆಳಗ್ಗೆ 5 ಗಂಟೆಗೆ ಕಾಕಡಾರ್ತಿ ಆಯಿತು. ಕಾಕಡಾರ್ತಿಯ ನಂತರ ಅಭಿಷೇಕ ಪೂರ್ವಕವಾಗಿ ಅರ್ಚನೆಗಳು, ಭಜನೆಗಳು, ವಿವಿಧ ಕಾರ್ಯಕ್ರಮಗಳು ನಡೀತಾ ಇದೆ. ನಮ್ಮ ಆಶ್ರಮದ ಈ ಕಾರ್ಯಕ್ರಮ ಆರಾಧನೆ ಈಗ 40 ವರ್ಷದಿಂದಲೂ ಕೂಡ ನಾವು ತುಮಕೂರಿನ ವಿವಿಧ ಭಾಗಗಳಲ್ಲಿ ಅಂದರೆ ಗಾಯತ್ರಿ ಸಮುದಾಯ ಭವನ, ಶಂಕರ ಶಿವತಾಂತ್ಯ, ಶಂಕರ ಮಠ, ಬೇರೆ ಬೇರೆ ಇತರ ಮನೆಗಳಲ್ಲಿ ಕೂಡ ನಡೆಸ್ತೀವಿ. ಆದರೆ ಇತ್ತೀಚೆಗೆ ನಾವು ನಮ್ಮ ಆಶ್ರಮದ ವತಿಯಿಂದ ನಮ್ಮ ಈ ಬೃಹದಾಕಾರವಾದಂಥ ಒಂದು ಪರಿಸರದಲ್ಲಿ ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಆಶ್ರಮದಲ್ಲಿ ಈಗಾಗಲೇ ಸಭಾಭವನ ನಿರ್ಮಾಣವಾಗಿದೆ, 10 ಸುಚಿತ ರೂಮ್ಗಳು ರೆಡಿಯಾಗಿದೆ, ಪಾಕಶಾಲೆ ರೆಡಿಯಾಗಿದೆ, ಗೋಶಾಲೆ ನಡೀತಾ ಇದೆ, 5-6 ಹಸುಗಳನ್ನು ನಾವು ಸಾಕ್ತಾ ಇದ್ದೇವೆ, ನಮ್ಮದೇ ಆದ ಮೇವನ್ನು ಕೂಡ ನಾವು ಬೆಳೆಸ್ಕೊಳ್ತಾ ಇದ್ದೇವೆ. ಅದರೊಟ್ಟಿಗೆ ನಮ್ಮ ದೇವಸ್ಥಾನ ಸಿದ್ಧವಾಗಿದೆ. ಮುಂದಿನ ವರ್ಷ ನಾವು ಇದೇ ಹೊಸ ದೇವಸ್ಥಾನದ ಪ್ರಾಂಗಣದಲ್ಲಿ ಅದ್ದೂರಿಯಿಂದ ನಾವು ಪ್ರಭುಚೈತನ್ಯ ಆರಾಧನೆಯನ್ನು ಆಚರಿಸ್ಬೋದು. ಕ್ಯಾಮರಾಮನ್ ಅಂಜನ್ ಕುಮಾರ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಟ್ರ್ಯಾಕ್ಟರ್ ಹಾಗೂ ಬೈಕ್ ನಡುವೆ ಭೀಕರ ಅಪಘಾತವಾಗಿ ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಪಲ್ಟಿಯಾಗಿರುವ ಪರಿಣಾಮವಾಗಿ ಬೈಕ್ ಸವಾರರು ಸ್ಥಳದಲ್ಲೇ ಇಬ್ಬರು ಸಾವನ್ನಪ್ಪಿರುವ ಘಟನೆ ಗೋಕಾಕ್ ತಾಲೂಕಿನ ಲೋಳಸುರ ಹತ್ತಿರ ನಡೆದಿದೆ. ಟ್ರ್ಯಾಕ್ಟರ್ ಹಾಗೂ ಬೈಕ್ ನಡುವೆ ಭೀಕರ ಅಪಘಾತವಾಗಿ ಟ್ರ್ಯಾಕ್ಟರ್ ಪಲ್ಟಿಯಾಗಿದೆ. ಆದರೆ ಬೈಕ್ ಸವಾರರು ಟ್ರ್ಯಾಕ್ಟರ್ ಕೆಳಗೆ ಸಿಕ್ಕಿಕೊಂಡು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಬೈಕ್ ಸವಾರರು ಮೂಡಲಗಿ ತಾಲೂಕಿನ ಶಿವಾಪುರ ಗ್ರಾಮದಿಂದ ಹೋಗುತ್ತಿದ್ದರು ಎನ್ನುವ ಮಾಹಿತಿ ಬಂದಿದೆ. ಮತ್ತೊಬ್ಬ ವ್ಯಕ್ತಿಯನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸೋಮಾಲಿಯಾ ಕರಾವಳಿಯ ಬಳಿಯ ಅಪಹರಣಕ್ಕೊಳಗಾದ ಸರಕು ಹಡಗಿನಲ್ಲಿದ್ದ 15 ಭಾರತೀಯರು ಸೇರಿದಂತೆ ಎಲ್ಲ 21 ಸಿಬ್ಬಂದಿಯನ್ನ ಭಾರತೀಯ ನೌಕಾಪಡೆ ಶುಕ್ರವಾರ ರಕ್ಷಿಸಿದೆ. ಭಾರತೀಯ ನೌಕಾಪಡೆಯು ಹಂಚಿಕೊಂಡ ವಿಡಿಯೋದಲ್ಲಿ ರಚಿಸಲ್ಪಟ್ಟ ಭಾರತೀಯರು ಭಾರತ ಮಾತಾ ಕೀ ಜೈ ಎಂದು ಘೋಷಣೆ ಕೂಗುತ್ತಿರುವುದನ್ನು ಕಾಣಬಹುದು. ಆದರೆ ಅಪಹರಣಕ್ಕೆ ಒಳಗಾದ ಹಡಗಿನಿಂದ ಸುರಕ್ಷಿತವಾಗಿ ರಕ್ಷಿಸಿದ್ದಕ್ಕಾಗಿ ನೌಕಾಪಡೆಗೆ ಧನ್ಯವಾದ ಅರ್ಪಿಸಿದರು. ತುಮಕೂರಿನ ಸೋಮೇಶ್ವರಪುರಂನಲ್ಲಿರುವ ವಾಸವಿ ದೇವಸ್ಥಾನದಲ್ಲಿ 7 ಕುಂಡಲ ಪೂಜಾ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ವಾಸವಿ ಜಯಂತಿ ಸಂತರ್ಪಣಾ ಸಮಿತಿ ವತಿಯಿಂದ 7 ಕುಂಡಲ ಪೂಜೆ ಕಾರ್ಯಕ್ರಮವನ್ನು ಶ್ರದ್ಧಾಭಕ್ತಿಯಿಂದ ಕೈಗೊಳ್ಳಲಾಗಿತ್ತು. ಈ ಪೂಜಾ ಕಾರ್ಯಕ್ರಮ ಬೆಳಗ್ಗೆ 5 ಗಂಟೆಯಿಂದ ನಡೆಯುತ್ತಿದ್ದು ಪ್ರತಿ ಪೂಜಾ ಕಾರ್ಯಕ್ರಮದಲ್ಲಿ 40 ಹೆಚ್ಚು ಮಹಿಳೆಯರು ಪಾಲ್ಗೊಂಡು 7 ಕುಂಡಲ ಎಂದು ಹೇಳಿಕೊಳ್ಳುವ ಮೂಲಕ ನಾಮಸ್ಮರಣೆ ಮಾಡುತ್ತಿದ್ದರು. ವಾಸವಿ ಜಯಂತಿ ಸಂತರ್ಪಣಾ ಸಮಿತಿಯು ಕಳೆದ 1 ತಿಂಗಳಿನಿಂದ ಈ ಪೂಜಾ ಕಾರ್ಯಕ್ರಮ ನಡೆಸಲು ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಸಮಿತಿಯ ಪ್ರಮುಖರು ತಿಳಿಸಿದರು. ವಾಸವಿ ಸಂತರ್ಪಣಾ ಸಮಿತಿಯಿಂದ 7 ಕೊಂಡಲ ಪೂಜೆಯನ್ನು ಹಮ್ಮಿಕೊಂಡಿದ್ದೇವೆ. ಇದು ವಿಜೃಂಭಣೆಯಿಂದ ನಡೀತಾ ಇದೆ. ಇದಕ್ಕೆಲ್ಲ ಕಾರಣ ನಮ್ಮ ಸಮಿತಿಯವರಿಂದ ಎಲ್ಲ ಅವರ ಸರ್ಕಾರದಿಂದ ನಡೀತಾ ಇದೆ. ವಾಸವಿ ಸಂತರ್ಪಣಾ ಸಮಿತಿಯ ಮೊದಲನೇ
ಕಾರ್ಯಕ್ರಮ, ಇದು ಜನಸಂಪರ್ಕದ ಕಾರ್ಯಕ್ರಮ. ನಮ್ಮ ಸಮಿತಿಯ ಉದ್ದೇಶ ಏನಂದರೆ, ನಾವು ಎಲ್ಲರ ಹತ್ರದಿಂದನೂ ಮೆಂಬರ್ಶಿಪ್ ಮಾಡಿಸಿ, ಇಷ್ಟು ವರ್ಷ ಮೆಂಬರ್ಶಿಪ್ ಮಾಡಿಸಿ ಅದ್ರ ಬಂದಿರೋಂತಹ ಅಮೌಂಟಲ್ಲಿ ಬಡ್ಡಿಯಲ್ಲಿ ವಾಸವಿ ಜಯಂತಿ ದಿವಸ ಅನ್ನ ಸಂತರ್ಪಣೆಗೋಸ್ಕರ ನಾವು ವಾಸವಿ ಸಂಘಕ್ಕೆ ಇದು ಉಪಯೋಗಿಸ್ತೀವಿ. ಈ ವರ್ಷ ಇದೇ ಮೊದಲನೇ ಕಾರ್ಯ ನಾವು ಪಬ್ಲಿಕ್ಗೆ ಈ ಕಾರ್ಯಕ್ರಮ ಕೊಡ್ತಾ ಇರೋದು. ಅದು ಧನುರ್ಮಾಸದಲ್ಲಿ ವೆಂಕಟೇಶ್ವರ ಸ್ವಾಮಿಗೆ ಏಳು ಕುಂಡಲ ಪೂಜಾ ಮಾಡಿಸಿದ್ರೆ ತುಂಬ ಒಳ್ಳೆಯದು ಅಂತ ಚಂದ್ರಶೇಖರ್ ಸ್ವಾಮಿಗಳು ಹೇಳಿದ್ರು. ಅದರ ಪ್ರಕಾರ ನಮ್ಮ ಸಮಿತಿಯಿಂದ ಎಲ್ಲ ಸದಸ್ಯರುಗಳು ಸೇರಿ ಈ ಕಾರ್ಯಕ್ರಮವನ್ನು 3 ತಿಂಗಳಿಂದ ಪ್ಲ್ಯಾನ್ ಮಾಡಿ ಸುಮಾರು ಒಂದು 500 ರಿಂದ 600 ಜನ ತುಮಕೂರಿನ ವಾಸಿಗಳು ಭಾಗವಹಿಸಿದ್ದಾರೆ. ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ. ಇದೇ ರೀತಿ 35 ಜನ ಬೆಳಗ್ಗೆ 5:30 ಪೂಜೆಯನ್ನು 7 ಸತಿ ಪೂಜೆ 7 ಕೊಂಡಲು. ಸಮಿತಿಯ ಅಧ್ಯಕ್ಷೆ ಮಾಲತಿ ಪ್ರಹ್ಲಾದ್, ಕಾರ್ಯದರ್ಶಿ ಸವಿತಾ ಉಮೇಶ್, ಖಜಾಂಚಿ ರತ್ನ ಅನಿಲ್ ಮತ್ತಿತರರು, ಪದಾಧಿಕಾರಿಗಳು ಸೇರಿದಂತೆ 100+ ಮಹಿಳೆಯರು ಪಾಲ್ಗೊಂಡಿದ್ದರು. ಕ್ಯಾಮರಾಮ್ಯಾನ್ ಅಂಜನ್ ಕುಮಾರ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಸಂಕ್ರಾಂತಿ ಹಬ್ಬದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ 13ನೇ ಜನವರಿ ಬೃಹತ್ ಉದ್ಯೋಗ ಮತ್ತು ಸಾಲ ಮೇಳವನ್ನು ಆಯೋಜಿಸಲಾಗಿದ್ದು, ಇದಕ್ಕೆ 70+ ಅಧಿಕ ಕಂಪನಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿವೆ. 13ನೇ ಜನವರಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಬೃಹತ್ ಉದ್ಯೋಗ ಮೇಳ ಹಮ್ಮಿಕೊಂಡಿದ್ದು, ಬೃಹತ್ ಉದ್ಯೋಗ ಮೇಳದ ಜೊತೆಗೆ ಶೈಕ್ಷಣಿಕ ಸಾಲ, ನವೋದ್ಯಮಗಳಿಗೆ ಸಾಲ ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕಾಯಕ ಸಂಸ್ಕೃತಿಗೆ ಒತ್ತು ನೀಡಿದ್ದು, ದುಡಿಯುವ ಕೈಗಳಿಗೆ ಕೆಲಸ ನೀಡಬೇಕು ಎಂಬುದು ಇದರ ಉದ್ದೇಶವಾಗಿದೆ. ಕಳೆದ 2019 ಅಂಕಿ ಅಂಶಗಳಂತೆ ದೇಶದಲ್ಲಿ ನಿರುದ್ಯೋಗ ಪ್ರಮಾಣ 7.7% ಏರಿಕೆಯಾಗಿದೆ. 45 ವರ್ಷಗಳಲ್ಲೇ ಇದು ಅತ್ಯಧಿಕವಾಗಿದೆ. ದುರಂತವೆಂದರೆ 2023ರ ನವೆಂಬರ್ನಲ್ಲಿ ಈ ಪ್ರಮಾಣ ಹತ್ತು ಪಾಯಿಂಟ್ ಏರಿಕೆಯಾಗಿದೆ. ಗ್ರಾಮೀಣ ಉದ್ಯೋಗ ದರ 6.2%ರಿಂದ 10.87% ಹೆಚ್ಚಳವಾಗಿದೆ. ವರ್ಷಕ್ಕೆ 2 ಕೋಟಿ ಉದ್ಯೋಗ ನೀಡುವುದಾಗಿ ಬಿಜೆಪಿ ನೀಡಿದ ಭರವಸೆಯಾಗಿಯೇ ಉಳಿದಿದೆ. ಪ್ರಸ್ತುತ ಬಿಜೆಪಿ ಆಡಳಿತವಿರುವ ಹರಿಯಾಣ 37.4% ನಿರುದ್ಯೋಗ ಪ್ರಮಾಣವಿದ್ದು, ಭಾರತದಲ್ಲಿನ ನಿರುದ್ಯೋಗ ಸಮಸ್ಯೆ ಬಗ್ಗೆ ಆತಂಕ ಮೂಡಿಸುತ್ತಿದೆ. ಸುದ್ದಿಗೋಷ್ಠಿಯಲ್ಲಿ ಯುವ ಕಾಂಗ್ರೆಸ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಎಂಎಸ್ ರಕ್ಷಾರಾಮಯ್ಯ ಮಾತನಾಡಿದರು. ಚಿಕ್ಕಬಳ್ಳಾಪುರ ಮೆಗಾ ಜಾಬ್ ಫೇರ್ ಮತ್ತು ಲೋನ್ ಮೇಳ ಹಮ್ಮಿಕೊಂಡಿದ್ದೀವಿ ಎಂಎಸ್ ರಾಮಯ್ಯ ಯೂತ್ ಫೌಂಡೇಶನ್ಗಳಿಂದ, ಅದು ಚಿಕ್ಕಬಳ್ಳಾಪುರ ಮತ್ತು ಬಾಗೇಪಲ್ಲಿ ಎಲ್ಲ ಯುವಕರ ಕಡೆಯಿಂದ ಅವ್ರಿಗೋಸ್ಕರ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅತಿ ವೇಗವಾಗಿ ನಮ್ಮ ಯುವಕರಿಗೆ ಬೇರೆ ಬೇರೆ ರೀತಿಯಲ್ಲಿ ಲೋನ್ಗಳಾಗಲಿ ಇಲ್ಲ ಕೆಲಸಗಳಾಗಲಿ ಅಂತ ನಮ್ಮ ಒಂದು ಆಶಯ. ಸರ್, ಎಷ್ಟು ಕಂಪ್ನಿಗಳು ಭಾಗವಹಿಸಿದೆ? ಯಾರೆಲ್ಲ ಕಂಪ್ನಿಗಳು? 75ರಿಂದ ಹೆಚ್ಚು ಕಂಪ್ನಿಗಳು ಭಾಗವಹಿಸಿದೆ. ಬ್ಯಾಂಕ್ ಲೋನ್ಗಳಿಗೋಸ್ಕರ 6 ಬ್ಯಾಂಕ್ಗಳು ಇದಕ್ಕೋಸ್ಕರ ಬರ್ತಾ ಇದ್ದಾವೆ. ಸರ್, ಯಾವೆಲ್ಲ ಎಜುಕೇಷನ್ ಮಾಡಿರೋಂಥವ್ರನ್ನ ಇದರಲ್ಲಿ ಭಾಗಿಯಾಗ್ಬೋದು? ನಾನ್ ಅನ್ಎಜುಕೇಟೆಡ್ಗಳಿಗೂ ಒಂದು ಆಪರ್ಚುನಿಟಿ ಇದೆ, ಯಾಕಂದರೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳು ಮಾಡ್ತಾ ಇದ್ದೀವಿ ಫ್ರೀಯಾಗಿ. 10 ದಿನ ಇರ್ಬೋದು, ಅವ್ರ ಟೈಮಿಂಗ್ ಪ್ರಕಾರ 20 ದಿನ ಇರ್ಬೋದು ಫ್ರೀ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಕ್ರಮಗಳು ಕೊಡ್ತೀವಿ. SSLC ಇರ್ಬೋದು, PUC ಇರ್ಬೋದು, ಡಿಗ್ರಿ ಮಾಸ್ಟರ್ಸು ಇರ್ಬೋದು, ಯಾರ್ಯಾರಿಗಿದೆ ಅವ್ರಿಗೊಂದು ಬೇರೆ ಆಪರ್ಚುನಿಟಿ. ಓಕೆ, ಬರೀ ಅನ್ಎಂಪ್ಲಾಯ್ಡ್ಗೆ ಒಂದೇ ಅಲ್ಲ, ಬೇರೆ ಒಂದು ಎಂಪ್ಲಾಯ್ಮೆಂಟ್ ಇರುತ್ತೆ, ಅವರು ಒಂದು ಕರಿಯರ್ ಶಿಫ್ಟ್ಗೂ ಚೇಂಜ್ ಮಾಡ್ತಾರೆ. ಅದಕ್ಕೋಸ್ಕರನೂ ಈ ಒಂದು ಅನ್ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್. ಸರ್, ಎಷ್ಟು ಜನಗಳಿಗೆ ಕೆಲಸ ಸಿಗುವ ಸಾಧ್ಯತೆಗಳಿದೆ ಸರ್ ಈ ಇದರಲ್ಲಿ? ನಮ್ಮದು ಒಂದು ಅದರಲ್ಲಿ ಅಟ್ಲೀಸ್ಟ್ 1,000 ಜನಕ್ಕೆ ಸಿಗಬೇಕು ಅಂತ ಒಂದು ನಮ್ಮ ಆಸೆ. 70ಕ್ಕೂ ಹೆಚ್ಚು ಕಂಪನಿಗಳು ಭಾಗವಹಿಸುತ್ತಿದ್ದು, ಪ್ರಮುಖ 5 ಬ್ಯಾಂಕ್ಗಳು ಸಾಲ ಸೌಲಭ್ಯ ಒದಗಿಸಲು ಮುಂದಾಗಿವೆ. ಸಂದರ್ಶನದ ಕಾರ್ಯಕ್ರಮತೆಗೆ ಕೌಶಲ್ಯ, ಶಿಕ್ಷಣದ ಆಧಾರದ ಮೇಲೆ 16,000 ರಿಂದ 1,00,000 ರೂಪಾಯಿವರೆಗೆ ವೇತನ ದೊರೆಯುವ ಉದ್ಯೋಗಗಳನ್ನು ದೊರಕಿಸಿಕೊಡಲು ಒತ್ತು ನೀಡಲಾಗುತ್ತಿದೆ. ನವೋದ್ಯಮಗಳ ಬೆಳವಣಿಗೆ, ಶೈಕ್ಷಣಿಕ ಸಾಲಗಳ ಮೇಲೂ ಗಮನ ಹರಿಸಲಾಗಿದೆ. ಉದ್ಯೋಗ ಮೇಳಕ್ಕೆ ಈಗಾಗಲೇ ಆನ್ಲೈನ್ ನೋಂದಣಿ ಆರಂಭವಾಗಿದೆ ಎಂದರು. ಇನ್ನು ಉದ್ಯೋಗ ಮೇಳದಲ್ಲಿ ಕೋಟಕ್ ಮಹೀಂದ್ರಾ ಬ್ಯಾಂಕ್, HDFC ಬ್ಯಾಂಕ್, ಮುತ್ತೂಟ್ ಹೌಸಿಂಗ್ ಲೋನ್ ಹಣಕಾಸು ಸೇವೆಗಳು, ಫೆಡರಲ್ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಇಂಡಸ್ ಇಂಡ್ ಬ್ಯಾಂಕ್ಗಳು ಸಾಲ ಸೌಲಭ್ಯ ಒದಗಿಸುತ್ತಿವೆ ಅಂತ ಹೇಳಿದರು. ಚಿಕ್ಕನಾಯಕನಹಳ್ಳಿ ತಾಲೂಕಿನ ತೀನಂ ಶ್ರೀಭವನದಲ್ಲಿ ಆಯೋಜನೆ ಮಾಡಲಾಗಿದ್ದ ಹಳೆಬೇರು ಹೊಸ ಚಿಗುರು ಗ್ರಾಮೀಣ ಸೊಗಡು ಜಾನಪದ ಕಾರ್ಯಕ್ರಮವನ್ನು ತಹಶೀಲ್ದಾರ್ ಗೀತಾ ಅವರು ಉದ್ಘಾಟಿಸಿದರು. ಈ ಕಾರ್ಯಕ್ರಮದಲ್ಲಿ ಮಕ್ಕಳಿಂದ ಜಾನಪದ ಕಲೆಯ ಅನಾವರಣ ನಡೆಯಿತು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ತಹಶೀಲ್ದಾರ್ ಗೀತಾ, ತಲೆಮಾರುಗಳಿಂದ ರಕ್ತಗತವಾಗಿ ಬಂದಿರುವಂತಹ ಕಲೆಗೆ ಪ್ರೋತ್ಸಾಹ ನೀಡುವ ಕಾರ್ಯವನ್ನು ಜಾನಪದ ಯುವ ಬ್ರಿಗೇಡ್ ಮಾಡುತ್ತಿದೆ. ಆಧುನೀಕರಣ, ಜಾಗತೀಕರಣ, ಕೈಗಾರಿಕಾಕರಣದಿಂದ ಮೂಲ ನೆಲೆ ಕಳಚಿ ಹೋಗುತ್ತಿವೆ ಎಂದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳು ಹಾಗೂ ಕಾಲೇಜು ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು. ಹಳೆ ಕಲಾವಿದರಾದ ಹನುಮಯ್ಯ ಹಾಗೂ ಕಲೆ ಪ್ರದರ್ಶಿಸಿದ ಶಾಲಾ ಮಕ್ಕಳಿಗೆ ಸನ್ಮಾನ ಮಾಡಲಾಯಿತು. ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ.
ಇದಿಷ್ಟು ಪ್ರಮುಖ ಸುದ್ದಿಗಳು ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.